نرى انت نرى انت نرى نرى انت نرى انت ಇಲ್ಲಿ ಹಿಂದೆ ಕಾಣ್ತಿರೋದು ಮಾಣ ಗ್ರಾಮ ಅಂತ ಹೇಳ್ಬಿಟ್ಟು ಇದನ್ನ ಕೆಲವರು ನಮ್ಮ ದೇಶದ ಕೊನೆಯ ಹಳ್ಳಿ ಅಂತ ಕರೀತಾರೆ ಇನ್ ಕೆಲವರು ದೇಶದ ಮೊದಲನೆಯ ಹಳ್ಳಿ ಅಂತ ಕರೀತಾರೆ ಇದಿರೋದು ಇವಾಗ ನಾವು ಸದ್ಯಕ್ಕಿರೋದು ಭಾರತ ಮತ್ತು ಟಿಬೆಟ್ ಬಾರ್ಡ್ರು ಇಲ್ಲಿಂದ ಇನ್ನೊಂದು 7-8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ರೆ ಆ ಕಡೆ ಹಿಂದ್ಗಡೆ ಟಿಬೆಟ್ ಬಾರ್ಡ್ರು ಟಿಬೆಟ್ ಅಂದರೆ ನಿಮಗೆ ಚೈನಾ ಬಾರ್ಡ್ರು ಇವಾಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಇನ್ನು ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇರ್ಬೋದು ಬದ್ರಿನಾಥದಿಂದ 4 ಕಿಲೋಮೀಟರ್ಸ್ ಇದೆ ನಡ್ಕೊಂಡು ಹೋಗ್ಬೋದು ಗಾಡೀಲಿ ಹೋಗ್ಬೋದು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನದಿ ಹರಿತಿದೆಯಲ್ಲ ಇದು ಅಲಕನಂದ ನದಿ ಬೀಚ್ ನೋಡಿ ಇದು ನೋಡಲೆ ಹೋಗ್ಬಿಟ್ಟು ಅವಾಗ ಹೋಗ್ತೀವಿ ಅವಾಗ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬದ್ರಿನಾಥ್ ಇವಾಗ ಈ ನೀರು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂದರೆ ಈ ನದಿ ಹೆಸರು ಬಂದ್ಬಿಟ್ಟು ಅಲಕನಂದ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಪಾಣ ಗ್ರಾಮ ಇವಾಗ ಅಲ್ಲಿ ಹೋಗ್ತೀನಿ ನಾನು ಹೋಗ್ಬಿಟ್ಟು ನಿಮ್ಮೆಲ್ಲ ತೋರಿಸ್ತೀನಿ ಬತ್ತಿ ವ್ಯೂಸ್ ನೋಡ್ಕೊಂಬಿಡಿ ಇದು ಹೆಂಗಿದೆ ಅಂತ ಸೊ ಫೈನಲಿ ಬಂದಾಯ್ತು ನೋಡಿ ಫಸ್ಟ್ ಇಂಡಿಯನ್ ವಿಲೇಜ್ ನೋಡಿ ಇದು ಮಾಣ ಗ್ರಾಮ ಎಷ್ಟು ಚಿಕ್ಕದಿದೆ ಕಡುಗ ಇವಾಗಿಲ್ಲ ಹೋಗ್ತಾ ಇದ್ದೀನಿ ಸರಸ್ವತಿ ನದಿ ಸರಸ್ವತಿ ನದಿ ನಮ್ಮ ದೇಶದಲ್ಲಿ ಎಲ್ಲೂ ಕಾಣಲ್ಲ ಇಲ್ಲಿ ಬಿಟ್ರೆ ಇಲ್ಲಿಂದ ಅಂಡರ್ಗ್ರೌಂಡ್ ಹೋಗ್ಬಿಡ್ತಾನೆ ಆಮೇಲೆ ವೇದವ್ಯಾಸ ಕೊಪ್ಪ ಆಮೇಲೆ ಗಣೇಶನದು ಸರಸ್ವತಿ ಅವ್ರು ಇವಾಗ ಸರಸ್ವತಿ ನದಿ ನಮ್ಮ ದೇಶದಲ್ಲಿ ಎಲ್ಲೂ ಹರಿಯಲ್ಲ ಇಲ್ಲೇ ಹರಿಯಲ್ಲ ಇಲ್ಲೇ ಹರಿದು ಇಲ್ಲೇ ಹೋಗ್ಬಿಡ್ತಾರೆ ಹೊರಗಡೆ ಎಲ್ಲೋ ಹೋಗ್ತಾರೆ ಬರ್ತಾರೆ ನೋಡಿ ನಡ್ಕೇ ಸರಸ್ವತಿ ನದಿ ಇದು ವಸುಧರ ಫಾಲ್ಸ್ ಹೋಗೋದಾರೆ ಹೋಗ್ತೀನಿ ಆಮೇಲೆ ಇದು ವ್ಯಾಸರ ಗುಪ್ಪೆ ಗುಹೆ ಇಲ್ಲಿನೇ ಗಣೇಶ ಅವರು ಮಹಾಭಾರತ ಬರೆದಿದ್ದು ವೇದವ್ಯಾಸರು ಹೇಳಿದ್ದು ಬಾಯಿಂದ ಅವರು ಗಣೇಶ ಬರೆದಿದ್ದು ನಾನು ಹೋಗ್ತಾ ಇದ್ದೀನಿ ವಸುಧರ ಫಾಲ್ಸ್ ನೋಡಲಿಕ್ಕೆ ವಸುಧರ ಫಾಲ್ಸು ಇದು ಮಹತ್ವ ಏನು ಅಂದರೆ ವಸುಧರ ಪಾಪಿಗಳ ಮೇಲೆ ಒಂದು ಹನಿನೂ ಬೀಳೋದಿಲ್ಲಂತೆ ಅಂತ ಹೇಳ್ತಾರೆ ನೀವು ವಸುಧರ ಫಾಲ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ತೆಲುಗುಲಿ ಅಲ್ಲೋರ್ಜುನ್ ಒಂದು ಮೂವಿ ಇದೆ ಬದ್ರಿನಾಥ್ ಅಂತ ಆ ಮೂವಿಲಿ ಇದೆ ಈ ವಸುಧರ ಫಾಲ್ಸು ನೋಡ್ಬೋದು ನೋಡಿ ಇದೇ ರಸ್ತೆ ರೋಡ್ ಇದೆ ವಸುಧರ ಫಾಲ್ಸ್ ಹೋಗೋದಕ್ಕೆ ಮಾಣ ಇಂದ 5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಅಪ್ಪು ಆಡಿಸಿ
ಹೋಗಬೇಕು, ಹೋಗ್ತಾ ಇದ್ದೀನಿ ಇವಾಗ. ಸೊ ಟ್ರೆಕ್ಕಿಂಗ್ ಮಾಡೋದ್ರಿಂದ ಮಾತಾಡೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ಸ್ವಲ್ಪ ತೋರಿಸ್ತಾ ಇರ್ತೀನಿ. ಹೊರ ಕಂಡದ ಪರ್ವತಗಳ ಮತ್ತೆ ಕಟ್ಟಾದ ದಾರಿಯಲ್ಲಿ ನಾವು ಹೋಗುತ್ತಿರುವೆವು ವಸುಧರ ಫಾಲ್ಸ್ ನೋಡಲು. ನೋಡಿ ಒಂದು ಸರ್ತಿ ನೋಡಿ, ತಣ್ಣೀರಿರೋ ಗಾಳಿ ಬೀಸ್ತಾ ಇದೆ ಕೆಳಗಡೆ ನೋಡಿ. ಅತಿ ಸಮೀಪ ಬಂದಿದ್ದಾನೆ ಇವಾಗ ಹೊಸದರೆ ಫಾಲ್ಸ್ಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಗೂಟದಲ್ಲಿದೆ ಅದು. ಹೋಗ್ಬೇಕು ಇವಾಗ ಅಲ್ಲಿಗೆ. ಫೈನಲಿ ಇನ್ನೇ ಇವಾಗ 10 ಕಿಲೋಮೀಟರ್ ಇರ್ಬೋದು, ಅಲ್ಲಿ ಕಾಣಿಸ್ತಿದೆ ಅದೇ ಹೊಸದರ ಫಾಲ್ಸ್. ಇದು ನಾರಾಯಣ ಪರ್ವತ. ಇನ್ನೇನು ಬಂದೇ ಬಿಡ್ತು ಹೊಸದುರ್ಗ ಫಾಲ್ಸು. ಒಂದು ವಿಷಯ ಹೇಳಬೇಕು, ಏನಂದರೆ ಪಾಂಡವರು ಸ್ವರ್ಗಕ್ಕೆ ಹೋಗಬೇಕಾಗಿದ್ರೆ ಹಿಂಗೆ ಹೋಗಿದ್ದಂತೆ, ಇದೇ ದಾರಿ ಮುಖಾಂತರ, ಇದೇ ದಾರಿಯಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸತ್ತು ಹೋದ್ರು. ಕೊನೆ ಹೋಗಿದ್ದು ತಲೆಮಾರ ಒಬ್ಬರೇ. ಫೈನಲಿ ಬಂದು ಮುಟ್ಟಿದ್ವಿ ನೋಡಿ, ಅಲ್ಲಿ ನೀರು ಕೆಳಗಡೆ ಬೀಳ್ತಾ ಇಲ್ಲ, ಗಾಳಿಗೆ ಹಂಗೆ ಹೋಗ್ತಾ ಇದೆ. ಹೊಸ ಥರ ಫಾಲ್ಸ್ ಇದೆ.